ಇಲ್ಲಿ ಮಸ್ತ್ ಪಪ್ಪ ಮಮ್ಮಿ ನೋಡ್ರಿ, ಇಬ್ರು ಸೀನರಿ ಎಂಜಾಯ್ ಮಾಡ್ಕೊತ ಕೂತ್ಬಿಟ್ಟಾರ ಇಲ್ಲಿ ಪಪ್ಪ ಇಲ್ಲಿ ಮಮ್ಮಿ. ಏನ್ ಬಾಲ್ಕನಿ, ಏನ್ ವ್ಯೂ, ಹೆಂಗೈತೆ? ಪದಾರಿ ಮೇಡಮ್, ಪದಾರಿ. ಕಿಮ್ಮತ್ ಕಳಿ ಒಂದು 50 ಕೊಡ್ಬೇಕು, 10 ಅಂತ ಪೋಸ್ ಕೊಡಕ್ ಬಿಟ್ಟಾರ. ಕಡೆಯಿಂದ ಗಾಲಿ 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 ಮೇಲೆ ಕುಂಡಿರ್ತೇನೆ ಅಂತ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಲ್ಲ ಮುದ್ದು ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಗಂಟೆ ಬಾರಿಸ್ಬಿಟ್ರಿ ಅಂದ್ರೆ ನಾವು ವೀಡಿಯೋ ಹಾಕಲು ನಿಮ್ಗೆ ನೋಟಿಫಿಕೇಶನು ಬರ್ತಾ ಇರ್ತಾವೆ. ಅಂದಂಗೆ ಸಬ್ಸ್ಕ್ರಿಪ್ಷನ್ ಫ್ರೀ ಅದ ರೀ, ಪಟ ಪಟ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಆಲ್ ಗುಡ್ ವ್ಯೂ, ಮಸ್ತ್ ಆರಾಮಿಲ್ಲೇ. ನೆಟ್ವರ್ಕ್ ಬರತ್ತಿಲ್ಲ ನೋಡು, ಬ್ಲಾಗ್ ಅಪ್ಲೋಡ್ ಮಾಡ್ಬೋದಿಲ್ಲ. ಇಲ್ಲಿ ಚಲೋ ಐತಿ, ಅಡ್ಡಿ ಇಲ್ಲ, ದೊಡ್ಡದೈತಿ, ಐಶ್ವರ್ಯ ಇದೆ. ಹೌದು, ಏನು ಅಭಿ ಬರಲಿಲ್ಲ, ಏನು ಮಾಡ್ತೀನಿ. ಎಲ್ಲ ಕಡೆ ಎಲ್ಲ ಕಡೆ ವ್ಯೂ ಐತಿ, ಚಲೋ ಐತಿ. ಆಲ್ ರೈಟ್, ಫೈನಲ್ ನಾವು ಬುಕ್ ಮಾಡಿದ್ದು ಬೇರೆ, ಬಟ್ ಹೊಂಟಿದ್ದು ಬೇರೆ. ಬಟ್ ನಮಗೆ ಯಾಕಂದ್ರೆ ಲೇಕ್ ವ್ಯೂ ಬೇಕಾಗಿತ್ತು. ಫೈನಲಿ ಸಿಕ್ತು, ನಾಳೆ ಒಂದ್ಗೆ ಇಲ್ಲಿ ಬರೋದ್ರಾಗ 7 ಆತು, ನೋಡೋಣ ಏನಾಗ್ತದೆ. 7 ಸಾರಿ 4-5 ಆತು ನಿಂತದ. ಮಸ್ತ್ ಏ ಐಶ್ವರ್ಯ, ಲೇಕ್ ವ್ಯೂ ಅಂದ್ರೆ ಇದನ್ನು ಕೊಡ್ತಿದ್ದವ ಅಂದ್ರೆ ಹಿಂಗೆ ಅನಿಸ್ತಿದ್ದಿಲ್ಲ. ಅದು ಈಗ ನಾವೇನು ತಗೊಳತ್ತೀವಲ್ಲ, ಆ ಫೀಲಿಂಗ್ ಬರ್ತಿದ್ದಿಲ್ಲ. ಸ್ನೇಹಿತರೆ, ಫೈನಲಿ ಮಸ್ತ್ ಪ್ರಾಪರ್ಟಿ ಸಿಕ್ತು ನಮ್ಗೆ. ಎಷ್ಟು ದೊಡ್ಡದೈತಿ ಐಶ್ವರ್ಯ ಅಂತ, ನಮ್ಮ ಪುಣೆ ಮನೆ ಯಾಕೆ ಇಷ್ಟು ದೊಡ್ಡದಿಲ್ಲ ಅಂತ ಅಷ್ಟು ರೊಕ್ಕ ಕೊಟ್ಟರು, ಅಲ್ಲೆಲ್ಲ ಪುಣೆನಾಗೆ ಸಣ್ಣದು ಸಿಗ್ತತಿ. ಸೊ ಇಲ್ಲೊಂದು ಮಸ್ತ್ ಗಡಿಯಾರ ಅದ. ಆಮೇಲೆ ಹೊರಗಡೆ ವ್ಯೂ ನೋಡ್ರಿ, ಹೊರಗಡೆ ವ್ಯೂ. ಮೊದಲು ಹೊರಗಡೆ ವ್ಯೂ ತೋರಿಸ್ಬಿಡ್ತೇನೆ ನಿಮ್ಗೆ. ಸೊ ಹೊರಗಡೆ ವ್ಯೂ ಈ ರೀತಿ ಐತಿ. ಇಲ್ಲಿ ಫುಲ್ಲು ನಿಮಗೆ ಇಲ್ಲಿಂದ ನೋಡ್ರಿ, ಅಲ್ಲೆಲ್ಲ ವಾಟರ್ ಸ್ಪೋರ್ಟ್ಸ್ ಮಾಡತ್ತಾರ. ಸೂಪರ್ ಐತೆ ಪ್ರಾಪರ್ಟಿ ಇದೆ. ಅಲ್ಲೇ ಬ್ರಿಡ್ಜ್ ಐತೆ ಮಸ್ತ್. ಓಹೋ, ನಾವು ಹೋಗೋಣಂತ ಈಗ ವ್ಲಾಗ್ ಅದು ಎಡಿಟ್ ಮಾಡಿ ನಿಮ್ಗೊಂದು ವ್ಯೂ ತೋರಿಸ್ಬಿಡ್ತೇನೆ. ಆಲ್ ರೈಟ್. ಸೊ ಇಲ್ಲೆಲ್ಲ ಕೆಳಗೆ ಲೈಟ್ ಅದು ಹಚ್ಚಿ ಮಸ್ತ್ ಆಗಿರ್ತೈತೆ, ಅದನ್ನು ತೋರಿಸೋಣ. ಇಲ್ಲೇ ಬಾಲ್ಕನಿ, ಆಮೇಲೆ ಇಲ್ಲೇ ಬ್ಯಾಕ್ ಟು. ಹೆಂಗೈತಪ್ಪ, ಹೆಂಗೆ, ಚಲೋ ಐತೆ? ಇಲ್ಲಮ್ಮೆ ಮತ್ತೆ 3 BHK ಐತೆ, 2 ಬಾಲ್ಕನಿ ಆಗೇನೋ ಇದು ಇದು ಬರ್ತದೆ. ಇಲ್ಲಿಂದ ವ್ಯೂ ಐತೆ ನೋಡು. ನಾ ಅದಕ್ಕೆ ನಿಮಗೆ ಇಲ್ಲಿ ನಿನಗೆ ಕರ್ಕೊಂಬರ್ಬೇಕು, ಕರ್ಕೊಂಬರ್ಬೇಕು ಭಾಳ ದಿವಸ ಅಂತಾಗಿ ಓಪನ್ ಮಾಡು. ಇಲ್ಲಿ ಕಿಚನ್ ಎಲ್ಲ ಕೂಡ ಐತಿ, ಮಸ್ತ್ ಫ್ರಿಜ್ ಕೊಟ್ಟಾರ, ಫ್ರಿಜ್ನ ಮೆಣಸಿನ್ಕಾಯಿ ಇಟ್ಟು ಕೊಟ್ಟಾರ. ವಾವ್, 3 BHK ಪ್ರಾಪರ್ಟಿ. ಸಾಮಾನ್ ಕೊಡಂಗಿಲ್ಲ, ಅವ್ರು ಬಾಂಡೆ ಅಷ್ಟೇ ಕೊಡ್ತಾರ. ಇಲ್ಲೇ ಹೋಯ್, ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಭೇಟಿ ಆದ್ರೆ 2 ತಿಂಗಳ ಆತ ಇಲ್ಲೇ ಅದ್ರ ಬಾಡಿ ತಗೊಂಡು ಎಲ್ಲ ಹುಡುಗರು ಕೂಡಿ. ಇಲ್ಲಿ ಮಸ್ತ್ ಪಪ್ಪ ಮಮ್ಮಿ ನೋಡ್ರಿ, ಇಬ್ರು ಸೀನರಿ ಎಂಜಾಯ್ ಮಾಡ್ಕೊತ ಕೂತ್ಬಿಟ್ಟಾರ ಇಲ್ಲಿ ಪಪ್ಪ ಇಲ್ಲಿ ಮಮ್ಮಿ. ಏನ್ ಬಾಲ್ಕನಿ, ಏನ್ ವ್ಯೂ, ಹೆಂಗೈತ್ ನೀ ಸರ್ಪ್ರೈಸ್? ಆಲ್ವೇಸ್ ಲೈಫ್ ನಾ ಮಮ್ಮಿಗೆ ಸರ್ಪ್ರೈಸ್ ಕೊಡೋದಾಗ್ಬಿಟ್ಟು ದೊಡ್ಡವಾದಾಗಿಂದ. ಸೊ ಮಮ್ಮಿ ಇಲ್ಲಿ ಆಗ ಪಪ್ಪನ ಜೊತೆ ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡ್ಕೊತ ಕೂತಿದ್ರೆ. ನೀವು ಸರ್ಪ್ರೈಸ್ ಆದ್ರಿಲ್ಲ? ಲವಾಸ ಸಿಟಿ. ವಾವ್, ಏನ್ ಸನ್ಸೆಟ್. ಹಾ ಹಾ ಹಾ, ಅಲ್ಲಿ ನೋಡಲ್ಲ ಮಮ್ಮಿ ಸನ್ಸೆಟ್ ಹೆಂಗ್ ಬರತ್ತೆ. ಓಹೋ, ತೆಗೊಂಡ್ಲ ಫೋಟೋ. ಹ್ಞೂ, ಈಸ್ ಬಾರಿ ಅವರು ರೆಡಿ ಆಗ್ಲಿಕ್ಕೆ ಸರ್. ಆಲ್ ಸೆಟ್ ರೆಡಿ, ಹೋಗೋಣ. ಚಲೋ ಚಲೋ ಗಾಯ್ಸ್, ಲೆಟ್ಸ್ ಚಲೋ 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 ಪಪ್ಪ ಚಲೋ ನಡ್ರಿ. ಅಲ್ಲಿ ನೋಡ್ರಿ, ಸನ್ಸ್ ಸೆಟ್ ಆಗಿ ರೈಸ್ ಆಗಿ ಎಲ್ಲ ಆಗಿ ಮುಗಿದು ಹೋಗ್ತು ಲಗು ನಡ್ರಿ. ಯಾ ಕಸ, ಕಸ ಬೇಡ, ಮೊಬೈಲ್ ಬೇಕಲ್ವಾ, ತಗೋರಿ ಮೊಬೈಲ್, ರೊಕ್ಕ ಎಲ್ಲ ತಗೋರಿ, ಕಾರ್ ಚಾವಿನ ತಗೊಳೋಣ ಬೇಕಾರ. ಇಲ್ಲ ಹಂಗೆ ಅಡ್ಡಾಡೋಣ, ಅಲ್ಲೇ ಅಡ್ಡಾಡೋಣ, ವಾಕ್ ಮಾಡೋಣ. ಸೊ ಮೈಕು ತಗೋರಿ,
ಬರ್ರಿ ಬರ್ರಿ ಲಗೋ ಲೈನ್ನಾಗ ಬರ್ರಿ ಎಲ್ಲರೂ. ಹಾ, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಮಾಧುರಿ ದೀಕ್ಷಿತ್, ಐಶ್ವರ್ಯ ರಾಯ್. ಹಾ ಬರ್ರಿ ಬರ್ರಿ. ಹಾ ಬರ್ರಿ. ಸಲ್ಮಾನ್ ಖಾನ್, ಉದಯ್ ಟಿ ವಿ ಗಣೇಶ್ ವೇಟ್ ಮಾಡತ್ತಾನ ಅಂತ ಕಾಮಿಡಿ ಮಾಡಿಬಿಡೋದು. ಸೊ ನಮ್ಮ ನೆಕ್ಸ್ಟ್ ಸೀ ನಿಂತದಲ್ಲಿ ಇಲ್ಲಿ ಇವ್ರ್ಯಾಕ ನಿಂತಾರೆ ಬರ್ರಿ. ರ್ಯಾಂಪ್ ವಾಕ್ ಮಾಡೋರ ನೀನು ಆ ಚಿಕ್ಕ ಡಗ್ಗ ನಕ್ಕನ ನಕ್ಕ ನಕ್ಕನ ಮ್ಯೂಸಿಕ್ ಹಾಕ್ಬಿಡ್ದು ರ್ಯಾಂಪ್ ವಾಕ್ನಾಗ. ಆ ಚಿಕ್ಕ ಡಗ್ಗ ನಕ್ಕನ ನಕ್ಕ ನಕ್ಕನ ಅದಲ್ಲ ಆರಾಮ ಅನಿಸತ್ ನೋಡಿಲ್ಲ. ವಾವ್, ಒಂದು ಸ್ವಲ್ಪ ಪಟ್ಟು ಒಂದು ಕಪ್ ಚಾ ಕೊಡು. ಏನು ಕಾಣತ್ತ ನೋಡಿ ಕಾರ್, ಅದು ಕಾರ್ ಅಲ್ಲ, ನಡ್ಕೊಂತ ಹೋಗೋಣ. ಈ ಕಾರ್ ತೆಗೆದಿಲ್ಲ. ನಂಗೆ ಮಮ್ಮಿಗೆ ಚಾ ಕುಡಿದಿತ್ತು, ಬಟ್ ಇಲ್ಲಿಂದ ಎಲ್ಲ ಟೌನ್ ಹಾಲ್ಗೆ ಹೋಗ್ಬೇಕಂತ ಭಾಳ ದೂರ ಆಯ್ತದೆ. ಅಂದ್ರೆ ನಡ್ಕೊಂತವ್ರು 15 ಮಿನಿಟ್ಸ್ ಅಂತ ಮತ್ತೆ ಕತ್ಲಾಗಿಬಿಡ್ತದೆ. ಸೊ ಕಾರ್ನವ್ರು 2 ಮಿನಿಟ್ಸ್ನಾಗ ಮುಟ್ತೇವೆ. ಅಲ್ಲಿಂದ ಮತ್ತೆ ಎಕ್ಸ್ಪ್ಲೋರ್ ಮಾಡಕ್ಕೂ ಮಸ್ತಾಗತ್ತೆ. ಆಲ್ ರೈಟ್ ಗೈಸ್, ಪದಾರಿ ಮೇಡಮ್, ಪದಾರಿ. ಕಿಮ್ಮತ್ ಕಳಿ, ಒಂದು 50 ಕೊಡ್ಬೇಕು, 10 ಅಂತ 100 ಕೊಡ್ಬೇಕು ಕರೆ ಅಂದ್ರೆ ನೋಡ್ರಿ ಮೇ. ಆಕಿಗೆ ಬಂದು ಡೋರ್ ತಗೋ 10 ರೂಪಾಯಿ ಬೇಕನಂತ ಕೇಳ್ತ ಇಷ್ಟು ಕಿಮ್ಮತ್ ಛೇ. ನೋಡ್ರಿ ಅಲ್ಲಿ ಚಾಯ್ ವಾಲಿಗೆ ಸುಟ್ಟ ಬಾರಿಗೆ ಹೋಗೋಣ, ಅಲ್ಲಿ ಹೋಗಿ ಬರೀ ಚಾ ಕುಡ್ದು ಬರೋಣ. ರೀಸನಬಲ್ ರೇಟ್ ಮಾಡ್ಬೇಕಾಗಿತ್ತು, ಹಿಂಗಾಗಿ ಭಾಳ ಮುಂದೆ ಬಂದಿಲ್ಲ. ನೀವು ಸನ್ಸೆಟ್ ಅಂತ ರೂಮಿಂದ ನೋಡಿದ್ರಿ, ಸನ್ರೈಸ್ ತೋರಿಸೋಣ. ನಾಳೆ ಸನ್ರೈಸ್ ಹೊರಗಡೆ ಹೋಗಿ ತೋರಿಸೋಣಂತ, ನಾಳೆ ವಾಟರ್ ಸ್ಪೋರ್ಟ್ಸ್ ಕೂಡ ಮಾಡೋಣ ಅಂತ. ಸರ್, ಅವೆಲ್ಲ ಲೈಕ್ ಹತ್ತ ಹೋಗಿರ ಅಂದ್ರೆ ದೇ ಅರೌಂಡ್ ಅಲ್ಲೇ ಅಂದ್ರೆ ದೇ ಅರೌಂಡ್ ಫಂಕ್ಷನಿಂಗ್ ಹೇಳತ್ತೆ. ಇಲ್ಲ ಇಲ್ಲ ಇಲ್ಲ, ಲೈಟ್ ಇರ್ಬೇಕು. ಅದು ಒಂದು ಮಸ್ಕ ಒಂದು ಹೇಳೈತಿ, ಎರಡು ಬರಗಡೆ ಹೇಳೈತಿ, ಎರಡು ಚಾ ಹೇಳೈತಿ. ಮಸ್ತ್ ಇಲ್ಲೇ ಕೂತ್ ಲಾಗ್ ಇಟ್ಕೊಳೋ ಅಂತ. ಈಗ ಮಸ್ತ್ ಬನ್ ಮಸ್ಕ ಇಲ್ಲಿ ಮಸ್ಕ ಹಚ್ಚಿ ತಿನ್ನತ್ತ ಐಶ್ವರ್. ನನಗೆ ಮಸ್ಕ ಹಚ್ಚಿ ಬಂದು ತಿನ್ನತ್ತ ಅಂತ ತಿಕೋಬೇಡ್ರಿ, ಬಂದು ಮಸ್ಕನ ತಿನ್ನತ್ತ. ಇಲ್ಲಿ ನೋಡ್ರಿ ಐಶ್ವರ್ಯ, ಹಿಂದಲ್ಲಿ ಬೆಲ್ಲ ಚಾವ್ ಆಯ್ತು. ಇಂಥ ಮೀರು ಐಶ್ವರ್ಯ ಬಂದ್ಲು, ಮಮ್ಮಿ ಹೋದ್ರು ಐಶ್ವರ್ಯ ಬಂದ್ಲು, ಏನೋ ಆತೋ ಆತೋ ಆತೋ, ಎಂತ ಲಿರಿಕ್ಸ್ ನಂಗೆ ಗೊತ್ತಿಲ್ಲ. ಐಶ್ವರ್ಯ ಫೋಟೋ ತೆಗೆದ್ಲು, ಮಸ್ತ್ ಬಿಸಿ ಬಿಸಿ ಚಾ ಐತಿಲ್ಲ. ಪಪ್ಪನ ಭಯ ಆಗಿ ಬರಗಾಲ ಮಾಡತ್ತಾರ, ಅದಕ್ಕೆ ಐಶ್ವರ್ಯ ನಾಗತ್ ಬಿಟ್ಟಳ. ಪಪ್ಪನ ಭಯ, ಐಶ್ವರ್ಯ ಪಪ್ಪನ ಭಯ, ಪಪ್ಪನ ಭಯ ಮತ್ತೆ ಅಂತ. ಫುಲ್ ಮಸ್ತ್ ಚಾ ಕುಡ್ಕೊಂತ ಕೂತ್ಬಿಟ್ಟಾರ. ಅಯ್ಯಯ್ಯ, ಕ್ಯಾಂಡಿಡ್ ಟಾಕ್ಸ್. ಪಪ್ಪ ಅಂತ ಚಾನ ಕೊಡಂಗಿಲ್ಲ, ಬರ್ಗರಿಗೆ ವೇಟ್ ಮಾಡತ್ತಾರ. ಇಂಜಿನಿಯರ್ಸ್ ಮನೆಯಿಂದ ಹೊಡ್ಕೊಂಡ್ ಬಂದಾರ. ನೀವು ಹೇಳಿದ್ರಲ್ಲಪ್ಪ ಅವರು ಅವ್ರ ಸೌಟ್. ಏನು ಕಾಣತ್ತೆ, ಝೂಮ್ ಮಾಡಿದ್ರೆ ಬ್ಲರ್ ಹಾಕತ್ತೆ ಅಷ್ಟ, ಇಲ್ಲ ಅಂದ್ರೆ ಇಟ್ಸ್ ಲುಕಿಂಗ್ ಗುಡ್. ಏನು ಮಾಡ್ತೀಯ, ಒಂದು ರೌಂಡ್ ಎಷ್ಟು ಐತಿ ಇದು ನೋಡಿರ ಬರ್ಬೇಕು ಎಲ್ಲ ಒಳಗೆ. ಸೊ ಮಸ್ತ್ ಇಲ್ಲೆ ಬರ್ಗರ್ ಆರ್ಡರ್ ಮಾಡಿವೆ. ನೀವಿಬ್ರು ತಿನ್ನಂಗಿಲ್ಲ, ಹಾಫ್ ಬೇಕನ? ನಾ ಎಲ್ಲಿ, ನಾನು ಪಪ್ಪ ಇಬ್ಬರು ತಿನ್ನೋದನ್ನ ಮಾಡಿದ್ರು. ತೋರ್ಸೊಳಗೆ ಹಿಂಗೈತೆ, ಏ ಮಸ್ತ್ ಕಾಣತ್ತಲ್ಲ. ಮತ್ತೆ ಎಲ್ಲರಿಗೂ ಹಸಿ ಆಗೈತೆ, ಮುಂಜೆಯಿಂದ ಕೂಡಿಲ್ಲ ಹೊಟ್ಟಾಗ. ಫುಲ್ ರುಚಿ ಆಗ್ತದೆ ನೋಡಿ ಸರ್, ಚಲೋ ಐತೆ. ಯಮ್ಮ ಹೇಳಿ, ನಾನು ಡೊಮ್ಮ ಪಪ್ಪ ಅಂತ ಕಾಯಿಪಲ್ಲೆ ಗೋಪಲ್ಲೆ ಗಾಸು ಬೂಸ್ ಅಂತ ತಿನ್ನಕತ್ಬಿಟ್ಟಾರೆ. ಪೋಸ್ ಕೊಡಕತ್ ಬಿಟ್ಟಾರೆ ಆ ಕಡೆಯಿಂದ, ಗಾಲಿ 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 ಮೇಲೆ ಕುಂಡಿರ್ತೀನಿ ಅಂತೇಳಿ. ಮಮ್ಮಿ ಬಾಯಿಲ್ ಒಂದೇ ನಿಮಿಷ,
ಅಲ್ವಾ ನಾ ಐಶ್ವರ್ಯಾಗ ಅಸಹ್ಯ ಮಾಡಿ ಇಡೀ ಊರೆಲ್ಲ ಹ್ಯಾಶ್ಟ್ಯಾಗ್ ಏನು ಟ್ಯಾಗ್ ಹಾಕೊಂಡು ಅಡ್ಡಾಡತ್ತಿ ಅಂತ ನೀನು ಅದನ್ನ ಮಾಡತ್ತಿಯಲ್ಲ ನೋಡ್ರಿ ಹೊಸ ಅಂಗಿ ಹಾಕೊಂಡೆ ಹೊಸ ಅಂಗಿ ಅಂತ ಮೊನ್ನೆ ಐಶ್ವರ್ಯ ಇವತ್ತು ಮಮ್ಮಿ ಪಪ್ಪ ನೀವು ಹಂಗ ಮಾಡ್ತೀರ ಇಡೀ ಊರಿಗೆ ತೋರ್ಸಕ ನೋಡ್ರಿ ಹೊಸ ಅಂಗಿ ಹಾಕೊಂಡು ಹೊಸ ಅಂಗಿ ಹಾಕೊಂಡೆ ನಾನು ಹೊಸ ಅಂಗಿ ಹೊಸ ಅಂಗಿ ಅಲ್ಲ ಲೈಟ್ ಆರ್ಸಿಲ್ಲ ಕಾರಿಂದ ಟೈಮ್ ಎಷ್ಟಾಗೈತಿ ಟೈಮ್ ಆಗೈತಿ 8:15 ಸೊ ವ್ಲಾಗ್ ನಿಮಗೆ ಬಂತು ಇವಾಗ ವ್ಲಾಗ್ ಬಂತು ನಾವು ಸ್ವಲ್ಪ ಮತ್ತೆ ಊಟ ಮಾಡೋಣ ಅಂತ ಆ್ಯಕ್ಚುಲಿ ನನಗೆ ಹಸಿವಿಲ್ಲ ಅಲ್ಲಿ ಬರ್ಗರ್ ಗಿರ್ಗರ್ ಅರ್ಧ ಅರ್ಧ ತಿಂದೇವೆ ಬಟ್ ಮಧ್ಯಾಹ್ನ ಲಂಚು ಮಾಡಿಲ್ಲ ಅಂದರೂ ಹೊಟ್ಟೆ ತುಂಬ ಸರ್ ನಮ್ಮ ಸರ್ ಪಪ್ಪನ ಮೈ ಮೇಲೆ ಹೋಗಿ ಕೂತ್ಬಿಟ್ಟಾರ ಐಶ್ವರ್ಯ ಅವ್ರು ಇಲ್ಲಿ ಕೂತಾರ ಮಮ್ಮಿ ಅವ್ರು ಇಲ್ಲಿ ಕೂತಾರ ಪಪ್ಪ ಅವ್ರು ಇಲ್ಲಿ ಕೂತಾರ ಆಕಾಶ ಅವರು ಇಲ್ಲಿ ಕೂತಾರ ಇಲ್ಲ ಐಶು ಮತ್ತು ಪಪ್ಪ ಸೇರುವಂತ ಅಲ್ಲಿ ತೊಗೊಂಡಾರ ನಾನು ಮಮ್ಮಿ ಇನ್ನೂ ಥಿಂಕ್ ಮಾಡತ್ತೆ ಏನು ತೊಗೋಬಾರ್ದು ಅಂದ್ರೆ ತೊಗೋಬೇಕು ಅಂತ ಕನ್ಫ್ಯೂಸ್ ಆಗಿ ಕೂತ್ಬಿಟ್ಟೆ ನಾನಂತೂ ಕರೆಗೂ ಉಪವಾಸ ಮಾಡಕ್ಕೆ ಥಿಂಕ್ ಮಾಡತ್ತೇನೆ ಸೊ ಇಫ್ ಯು ವಾಂಟ್ ಟು ಜಾಯಿನ್ ಮೀ ಯು ಕ್ಯಾನ್ ಜಾಯಿನ್ ಮೀ ಇವರಿಬ್ರು ಶಿರಾಜ್ ಮಾಡ್ಕೊಂಡು ತಿನ್ನತ್ತಾರ ಎಲ್ಲಿ ಹೋದ್ರು ಬರೀ ಆ್ಯಸ್ ಯೂಶಲ್ ಬರೀ ದೋಸಾನ ತೊಗೋತಾರೆ ದೋಸೆ ಇಡ್ಲಿ ಪಡ ಅದಲ್ ಮೇ ಯಾಕಂದ ನನಗೂ ಗೊತ್ತಾಗವಲ್ತು ಪಪ್ಪನ ಊಟ ಮುಗೀತು ಐಶ್ವರ್ಯದ ಮುಗೀತು ಮಮ್ಮಿದು ಬಂತು ನಂದು ಇನ್ನೂ ಬರೋವಲ್ ಪನ್ನೀರ್ ಬಿರಿಯಾನಿ ಏನ್ ಮಾತಾಡ್ತಾರೆ ಅವೆಲ್ಲ ಕ್ರೂಸ್ ಅಲ್ಲ ಐಶ್ವರ್ಯ ಅವ್ ಕ್ರೂಸ್ ಅಂದ್ರೆ ಹೆಂಗಿರ್ತದೆ ಅವೆಲ್ಲ ಚಪ್ರಿ ಬೋಟ್ಗಳು ಅಲ್ಲ ನನಗೀಗ ಹೆಂಗ್ ಫೀಲ್ ಆಗ ಗೊತ್ತನ ದೊಡ್ಡ ಕ್ರೂಸ್ನೇ ಅದ ನಾವು ಈಗ ಹೊಂಟತ್ ಮುಂದ ಇಲ್ಲೊಂದು ನೀರಾಗದ ನಾವು ಹಂಗ ಫೀಲ್ ಆಗತ್ತ ನನಗೆ ಆಕ್ಚುಲಿ ಬಟ್ ದಟ್ ಈಸ್ ನಾಟ್ ದ ಕೇಸ್ ಇಲ್ಲಿ ಕೆಳಗೆ ಭಾರಿ ಆಂಬ್ಯುಲೆನ್ಸ್ ಇರ್ತದೆ ಹೋಗಿ ಬರೋಣ ಮಮ್ಮಿ ನೋಡ್ರಿ ಹೆಂಗ್ ಮಾಡ್ಯಾರ ಫುಲ್ ಅಲ್ಲಿ ಲೈಟ್ ಹಾಕ್ಬಿಟ್ಟಾರ ಗುಡ್ಡದಾಗ ಮೇ ಈ ಹೆಂಗನ್ಸತ್ ಗೊತ್ತಾನೆ ಇದೆ ಈಗ ನಾವು ಒಂದು ಕ್ರೂಸ್ ಶಿಪ್ನೇ ಇದೇವೆ ಒಂದು ಕ್ರೂಸ್ನೇ ಇದೇವೆ ಅಲ್ಲಿ ಒಂದು ಮುಂದೊಂದು ಕ್ರೂಸ್ ಉಂಟದ ಟೈಟಾನಿಕ್ ಐಶ್ವರ್ಯ ಬಾಯಿ ಒಂದು ನಿಮಿಷ ಬಾಯಿ ನೋಡಿಲ್ಲ ಇದ್ರಾಗ ಟೈಟಾನಿಕ್ ಕಣಕ್ಕೆ ಕಣ ಅಂತ ಏನು ನೋಡಿ ನಂದು ತಲಿ ಈಗ ಕಾಣಕತ್ತೆ ಸೊ ರಾತ್ರಿ ಅಡ್ಡಾಡತ್ತೆ ನಾನು ಐಶ್ವರ್ಯ ಫುಲ್ ಮಜಾ ಬರ ಆಗುತ್ತೆ ನಿಮ್ಗೆ ಸ್ಟ್ರೀಟ್ ವ್ಯೂ ತೋರಿಸ್ತೇನೆ ಅಲ್ಲಿ ಅಕ್ಕ ಆ ಕಡೆ ಹೋಗೋ ಪ್ಲ್ಯಾನ್ ಐತೆ ಅಲ್ಲೂ ಆದ್ರೂ ಒಂದು ಸ್ವಲ್ಪ ಶೂಟ್ ಮಾಡ್ಕೊಳ್ಳೋ ಅಂತ ಐಶ್ವರ್ಯಂತೆ ಫ್ರೆಂಡ್ಸ್ ಬಂದೇ ಬಿಡ್ತಾರೆ ಎಲ್ಲ ಕಡೆ ಓನಿ ಫ್ರೆಂಡಿ ಓನಿ ಓನ ಓನ ಓನೆ ಓನ ಫ್ರೆಂಡಿ ಇಲ್ಲ ಇಷ್ಟು ಕತ್ಲಿದ್ದಿದ್ದಿಲ್ಲಲ್ಲ ಯಾವಂಗೋ ಸೈಡ್ ಇವಾಗ ಗಾಡಿ ಹುಯ್ಯ ಅಂತ ಬರ್ತಾರಲ್ಲಿ ಸೊ ಸ್ನೇಹಿತರೆ ನೈಟಲ್ಲಿ ಮಸ್ತ್ ನಾನ ಐಶು ಹೊಂಟೇವಿ ಇದ್ರದ್ದು ಕ್ಯಾಮ್ರಾ ಟೆಸ್ಟ್ ನೋಡ್ಬೋದು ನೀವು ನೈಟ್ ಹೆಂಗೆ ಬರತ್ತೆ ಬಟ್ ಹಿಂಗೆ ಮಾಡೋಕ್ಕೆ ಬ್ರೈಟ್ ಆಗ್ತದೆ ನೈಟ್ ಮೋಡ್ನಾಗ ತೆಗ್ಯಾತಿಲ್ಲ ಆ್ಯಕ್ಚುಲಿ ಬಟ್ ಬ್ರೈಟ್ ಮೋಡ್ನಾಗ ತೆಗ್ಯಾತೀನಿ ಅಂದ್ಬಿಡು ಫ್ಲ್ಯಾಶ್ ಆಫ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇಲ್ಲ ಆಲ್ ರೈಟ್ ಸ್ನೇಹಿತರೆ ಬನ್ನಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ನಮ್ಮ ಸಪನ ಅವ್ರು ಹೇಳ್ತಾರೆ ಫುಲ್ ಕಾಮಿಡಿ ಇನ್ ಕಾರ್ ಐ ಜಸ್ಟ್ ಫೀಲ್ ಇನ್ ಲವ್ ಅಂತ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಆಮೇಲೆ ನಮ್ಮ ಅರ್ಚನಾ ಅವ್ರು ಹೇಳ್ತಾರೆ ಹಾಯ್ ಬ್ರೋ ನಾವು ಕೂಡ ಪುಣೆಯಲ್ಲಿ ಇದ್ವಿ 6 ಇಯರ್ಸ್ ಮತ್ತೊಮ್ಮೆ ನೆನಪಾಯಿತು ಓಲ್ಡ್ ಮೆಮರೀಸ್ ಅಂತ ನಾನು ಇದ್ದೆ ಮುಂಚೆ 3 ಇಯರ್ಸು ಬಟ್ ಹೋಗಿದ್ದೆ ಇವಾಗ ಹೊಳ್ಳಿ ಬಂದೇವಿ ಸೊ ಎನಿವೇಸ್ ನಮ್ಮ ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ಸಂತು ಅವರು ಹೆಲೋ ಬ್ರದರ್ ದರ್ ಇಸ್ ವೆರಿ ಕೋಆರ್ಡಿನೇಷನ್ ಇನ್ ಅವರ್ ಫ್ಯಾಮಿಲಿ ಆಲ್ವೇಸ್ ಕೀಪ್ ಗ್ರೋಯಿಂಗ್ ಲೈಕ್ ದಿಸ್ ಅಂತಂದರೆ ಐಶ್ವರ್ಯ ಮ್ಯಾಮ್ ಆ್ಯಂಡ್ ಯುವರ್ ಮದರ್ ಕಾನ್ವರ್ಸೇಷನ್ ಇಸ್ ವೆರಿ ಸ್ವೀಟ್ ಬ್ಲೆಸ್ಡ್ ಫ್ಯಾಮಿಲಿ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಸಂತು ಅವರೇ ಸ್ನೇಹಿತರೆ ಈ ವ್ಲಾಗ್ ಇಲ್ಲಿವರೆಗೂ ನೋಡಿರಿ ಅಂದರೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು ಯಾವುದೋ ಒಂದು ಕಾರಣದಿಂದ ಕೂಡ ಇಷ್ಟ ಆಗಿರ್ತಾ ವೀಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ ಏನೇನು ಅಭಿಪ್ರಾಯ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮ್ ಆದ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೈ ಟೇಕ್ ಕೇರ್ ನಮ್ಮ ಟೆಕ್ ವೀಡಿಯೋಸ್ ಚೆಕ್ ಮಾಡ್ತಾ ಇರ್ರಿ ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ ಬಾಯ್.